ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯು ಅವಿರೋಧವಾಗಿ ಆಯ್ಕೆಯಾಯಿತು. ಕಟಗೇರಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಗುರುಪಾದ ಪರಪ್ಪ ಸವದಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಸುನಂದಾ ಸಾಗರ್ ಕಟಗೇರಿ ಅವರನ್ನು ಸತ್ಕರಿಸಿ ಅಭಿನಂದಿಸಿ, ನಿಮ್ಮ ನೇತೃತ್ವ ಹಾಗೂ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಕಟಗೇರಿ ಗ್ರಾಮವು ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದು ಕೆಎಂಎಫ್ ನಿರ್ದೇಶಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಅಪ್ಪಾಸಾಬ್ ಅಣ್ಣ ಅವತಾಡೆ ಹಾಗೂ ಅಶೋಕ್ ಮಗದುಮ್ಮ ಶುಭ ಕೋರಿದರು. ಈ ಸಮಯದಲ್ಲಿ ಚುನಾವಣಾ ಅಧಿಕಾರಿ ಶಿವಲಾಲ್ ಎಸ್ ಚವಾನ್, ಸಹಾಯಕ ಕಾರ್ಯನಿರ್ವಾಹಕ ಉಪವಿಭಾಗ ಅಥಣಿ ಅವಿರೋಧ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಇದೇ ವೇಳೆ ಕಟಗೇರಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಪಿಡಿಒ ಬಸವರಾಜ್ ಬಾಲೋಜಿ ಹಾಗೂ ಲವ ಮಗದುಂ, ಅಪ್ಪು ನೇಮಗೌಡ, ನಿಕಟಪೂರ್ವಕ ಉಪಾಧ್ಯಕ್ಷರಾದ ಸಿದ್ದು ಬಾಶಿಂದೆ, ಕಟಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲ ಒಮ್ಮೆ ತಗ ನಿಂತಾಡ್ರಿ, ಹಾ ಇಲ್ಲಿ ಮುಂದ್ ಕುತ್ ನಿಂತರಿ, ಇನ್ಕಾದ್ ನಿಂತಂಗ್ ನಿಂದ್ರಿ. ಎಲ್ಲರಿಗೂ ನಾನು ಮತ್ತು ವೈಯಕ್ತಿಕವಾಗಿ ಮತ್ತು ಅವರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಚೌರಿಯವರು ಹಾಗೂ ಉಪಾಧ್ಯಕ್ಷರಾದಂತಹ ಮೇಡಮ್ ಕಟಗೇರಿ ಅವರು, ಇವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿಬ್ಬಂದಿ ಅವರ ಜೊತೆ ಹೊಂದಾಣಿಕೆಯಾಗಿ ಗ್ರಾಮದ ಅಭಿವೃದ್ಧಿ ಸಲುವಾಗಿ ಲಕ್ಷ್ಯ ಕೊಟ್ಟು ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿದಂತಹ ಒಂದು ಮಹದಾಶೆ ಇತ್ತು. ಆ ಆಸೆ ಇವತ್ತು ಎಲ್ಲ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಇದೇ ರೀತಿಯಾಗಿ ನಮಗೆ ಬಹಳ ಖುಷಿಯಾಗೈತೆ ಅಂತ ಹೇಳಿ ಮತ್ತೊಮ್ಮೆ ನಾನು ಅವರಿಗೆ ತುಂಬಾ ಇನ್ನು ಈ ರೀತಿ ಅವರು ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿ. ಮೊದಲಿನ ಅಧ್ಯಕ್ಷರು ಏನೋ ಸಮಸ್ಯೆಗಳಿದ್ರು ಅವ್ರ ಪರವಾಗಿ ನಾವು ಅಶೋಕ್ ಮಗ್ಗುಮ್ ಅವ್ರು ಹೇಳ್ತಿದ್ವು, ಅವರು ಅದನ್ನು ನಿಭಾಯಿಸ್ಕೊಂಡು ಬಂದ್ರು. ಇನ್ನು ಮುಂದಿನೂ ಆದ್ರೂ ಎಲ್ಲರೂ ಪೂರಿ ಗ್ರಾಮದ ಒಂದು ಸಮಸ್ಯೆಗಳ